ದಿನನಿತ್ಯದ ಅಡುಗೆಯಲ್ಲಿ ಬಳಸುವಂತಹ ಬೆಳ್ಳುಳ್ಳಿಯ ಬೆಲೆ ದುಬಾರಿಯಾಗಿದ್ದು ಇದೀಗ ಮೈಸೂರಿನಲ್ಲಿ 400ರ ಗಡಿಯನ್ನ ದಾಟಿ ಬೆಳ್ಳುಳ್ಳಿಯ ಬೆಲೆ ಸಾಗ್ತಾ ಇರುವ ಒಂದು ಹಿನ್ನೆಲೆಯಲ್ಲಿ ಗ್ರಾಹಕರ ಒಂದು ಜೇಬಿಗೂ ಕೂಡ ಇದು ಕತ್ತರಿ ಹಾಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಹಿಂದೆಂದೂ ಕೂಡ ಬೆಳ್ಳುಳ್ಳಿ ಬೆಲೆ ಮೈಸೂರಿನಲ್ಲಿ ಇಷ್ಟೊಂದು ದರವನ್ನು ತಲುಪಿರಲಿಲ್ಲ ಅಂತ ವ್ಯಾಪಾರಸ್ಥರು ಕೂಡ ಹೇಳ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಬೆಳ್ಳುಳ್ಳಿ ಈ ವರ್ಷ ಒಂದು 400ರ ಗಡಿಯನ್ನು ದಾಟಿ ಸಾಗ್ತಾ ಇರೋದು ಸಾಕಷ್ಟು ಒಂದು ರೀತಿ ಗ್ರಾಹಕರನ್ನು ಕೂಡ ಚಿಂತೆಗೀಡು ಮಾಡುವಂತೆ ಮಾಡಿದೆ ಅಂತ ಹೇಳ್ಬೋದು. ಯಾಕಂದರೆ ಈಗಾಗಲೇ ಅಗತ್ಯ ವಸ್ತುಗಳ ಒಂದು ಬೆಲೆ ಏರಿಕೆಯಿಂದ ಒಂದು ಜನರು ಕಂಗಾಲಾಗಿದ್ದಾರೆ. ಇದರ ನಡುವೆ ದಿನನಿತ್ಯದ ಅಡುಗೆಯಲ್ಲಿ ಸಸ್ಯಾಹಾರ ಇರ್ಬೋದು, ಮಾಂಸಾಹಾರ ಇರ್ಬೋದು, ಈ ರೀತಿ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಅಡುಗೆಗಳಲ್ಲಿಯೂ ಕೂಡ ಈ ಬೆಳ್ಳುಳ್ಳಿಯನ್ನು ಬಳಕೆ ಮಾಡ್ತಾರೆ. ಯಾಕಂದರೆ ಬೆಳ್ಳುಳ್ಳಿ ಬಳಸಿದಷ್ಟು ಅಡುಗೆಯ ರುಚಿ ಹೆಚ್ಚಾಗುತ್ತೆ. ಆ ಒಂದು ಕಾರಣದಿಂದ ಬೆಳ್ಳುಳ್ಳಿಗೆ ಒಂದು ಅಡುಗೆ ತಯಾರಿಲಿ ಎಲ್ಲಿಲ್ಲದ ಮಹತ್ವ ಇದೆ. ಆದರೆ ಇದೀಗ ಈ ಬೆಳ್ಳುಳ್ಳಿ ಈಗ 400ರ ಒಂದು ಗಡಿಯನ್ನು ದಾಟಿ ಸಾಕ್ತಾ ಇರೋ ಒಂದು ಹಿನ್ನೆಲೆಯಲ್ಲಿ ಜನರು ಕೂಡ ಕೊಂಡ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಹಿಂದೆ ಈರುಳ್ಳಿ ಮತ್ತು ಟೊಮೊಟೊ ಬೆಲೆಯೂ ಕೂಡ ಇದೇ ರೀತಿ ಗಗನಮುಖಿಯಾಗಿ ಸಾಗಿತ್ತು. ಆ ಒಂದು ಸಂದರ್ಭದಲ್ಲಿಯೂ ಕೂಡ ಟೊಮೊಟೊ ಮತ್ತು ಈರುಳ್ಳಿಯ ಬೆಲೆ ಈಗ ಕುಸಿತ ಆಗಿದೆ. ಈಗ 1 ಕೆಜಿ ಈರುಳ್ಳಿ 20ರಿಂದ 25 ರೂಪಾಯಿಗೆ ಅಂದರೆ 100 ರೂಪಾಯಿಗೆ 4ರಿಂದ 5 ಕೆಜಿ ಈರುಳ್ಳಿ ಸಿಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದೇ ರೀತಿ ಟೊಮೊಟೊ ಬೆಲೆಯೂ ಕೂಡ ಕುಸಿತ ಆಗಿದೆ. ಆದರೆ ಬೆಳ್ಳುಳ್ಳಿ ಬೆಲೆ ಇನ್ನೆಂದೂ ಕಂಡರಿಯದಂತೆ ಅಂದರೆ ಐತಿಹಾಸಿಕ ದಾಖಲೆಯನ್ನು ಈಗ ಬೆಳ್ಳುಳ್ಳಿ ಬೆಲೆ ಈಗ ಮುಟ್ಟಿದೆ ಅಂತಲೇ ಹೇಳ್ಬೋದು. ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ 500ರ ಗಡಿಯನ್ನು ಕೂಡ ಈ ಬೆಳ್ಳುಳ್ಳಿ ದಾಟಿದೆ ಅನ್ನೋ ಒಂದು ಮಾತುಗಳು ಕೇಳಿಬರ್ತಾ ಇದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿಯೂ ಕೂಡ ಬೆಳ್ಳುಳ್ಳಿಯ ಬೆಲೆ ಈಗ 400ರ ಗಡಿಯನ್ನು ದಾಟಿ ಸಾಗ್ತಾ ಇದೆ. ಕಳೆದ ಕೆಲ ದಿನಗಳ ಹಿಂದಷ್ಟೇ 250ರಿಂದ 300 ರೂಪಾಯಿ ಇತ್ತು ಬೆಳ್ಳುಳ್ಳಿಯ ಬೆಲೆ. ಇದೀಗ ಈಗ 400ರ ಗಡಿಯನ್ನು ದಾಟಿರೋದು ಕೂಡ ಗ್ರಾಹಕರನ್ನು ಒಂದು ಚಿಂತೆಗೀಡು ಮಾಡಿದೆ. ಈಗ ಸದ್ಯದ ಮಟ್ಟಿಗೆ ರಾಜ್ಯದಲ್ಲಿ ಬೆಳ್ಳುಳ್ಳಿಯ ಉತ್ಪಾದನೆ ಕುಂಠಿತ ಆಗಿದೆ. ಯಾಕೆಂದರೆ ಕಳೆದ ಬಾರಿ ಮುಂಗಾರು ಮಳೆ ಕಡಿಮೆ ಆಯಿತು, ಅದರ ಜೊತೆಗೆ ಬಿತ್ತನೆಯೂ ಕೂಡ ಕುಂಠಿತ ಆಗಿರೋ ಒಂದು ಕಾರಣದಿಂದಾಗಿ ಬೆಳ್ಳುಳ್ಳಿಯ ಫಸಲು ನಿರೀಕ್ಷಿತ ಪ್ರಮಾಣದಲ್ಲಿ ಮಾರುಕಟ್ಟೆಗೆ ಇನ್ನೂ ಕೂಡ ಬಂದಿಲ್ಲ. ಈಗ ವ್ಯಾಪಾರಸ್ಥರು ಹೇಳುವ ಪ್ರಕಾರ ಉತ್ತರ ಪ್ರದೇಶದಿಂದ ಇಲ್ಲಿ ಮೈಸೂರು ಮತ್ತು ರಾಜ್ಯದ ಇತರ ಜಿಲ್ಲೆಗಳಿಗೆ ಬೆಳ್ಳುಳ್ಳಿ ಅವಕ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಏನಾದರೂ ಬೆಳ್ಳುಳ್ಳಿ ಮಾರುಕಟ್ಟೆಗೆ ಬಂದರೆ ಬೆಳ್ಳುಳ್ಳಿ ಬೆಲೆ ಕಡಿಮೆ ಆಗುವಂಥ ಸಾಧ್ಯತೆ ಇದೆ, ಕಡಿಮೆ ಆಗುವಂಥ ಸಾಧ್ಯತೆ ಇದೆ ಅಂತ ವ್ಯಾಪಾರಸ್ಥರು ಹೇಳ್ತಾ ಇದ್ದಾರೆ. ಒಟ್ಟಾರಾಗಿ ದಿನದಿಂದ ದಿನಕ್ಕೆ ಒಂದು ಗಗನಮುಖಿಯಾಗಿಯೇ ಸಾಗ್ತಾ ಇರುವಂಥ ಬೆಳ್ಳುಳ್ಳಿಯನ್ನು ಕೊಂಡ್ಕೊಳ್ಳೋದಕ್ಕೆ ಕೂಡ ಗ್ರಾಹಕರು ಹಿಂದೆ ಮುಂದೆ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. 1 ಕೆಜಿ ತಗೋತಾ ಇದ್ದರು, 1/2 ಕೆಜಿಯನ್ನು ತೆಗೆದುಕೊಂಡು ಹೋಗುವಂಥ ಪರಿಸ್ಥಿತಿ ಇಲ್ಲಿ ಮಾರುಕಟ್ಟೆಗಳಲ್ಲಿ ಕಂಡು ಬರ್ತಾ ಇದೆ. ಅಷ್ಟರ ಮಟ್ಟಿಗೆ ಈಗ ಬೆಳ್ಳುಳ್ಳಿಯ ಬೆಲೆ ಒಂದು ಗಗನಮುಖಿಯಾಗಿ ಸಾಗ್ತಾ ಇದ್ದು ಮೈಸೂರಿನಲ್ಲಿ 400ರ ಗಡಿಯನ್ನು ದಾಟಿ ಸಾಗ್ತಾ ಇರುವ ಒಂದು ಕಾರಣದಿಂದಾಗಿ ಗ್ರಾಹಕರು ಕೂಡ ಬೆಳ್ಳುಳ್ಳಿಯನ್ನು ಕೊಂಡ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಮುಂದಿನ ದಿನಗಳಲ್ಲಿ ಬೆಳ್ಳುಳ್ಳಿ ಹೆಚ್ಚಿನ ಪ್ರಮಾಣದಲ್ಲಿ ಮಾರುಕಟ್ಟೆಗೆ ಬಂದರಷ್ಟೇ ಇದರ ಬೆಲೆ ಕಡಿಮೆ ಆಗ್ತದೆ ಅಂತ ವ್ಯಾಪಾರಸ್ಥರು ಕೂಡ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಬೆಳ್ಳುಳ್ಳಿಯ ಬೆಲೆ ಕಡಿಮೆ ಆಗಲಿ ಅಂತ ನಾವು ಕೂಡ ಆಶಿಸೋಣ. ಕ್ಯಾಮ್ರಾ ಪರ್ಸನ್ ಉದಯ ಜೊತೆ ರಂಗಸ್ವಾಮಿ, ನ್ಯೂಸ್ ಆನ್ ಕನ್ನಡ, ಮೈಸೂರು.